ಏನ್ ನಡೀತಿದೆ? ಅದ್ ನಾನು ನಿಮ್ಗೆ ಸ್ವೀಟಿಗೆ ಸರ್ಪ್ರೈಸ್ ಕೊಡ. ಚಿಕ್ಕ ವಯಸ್ಸಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದೀನೋ? ಚಿಕ್ಕ ವಯಸ್ಸಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದು ಅಂದ? ಶ್ರೀ ಶಾಂತಿನಿಕೇತನ ವಿದ್ಯಾಸಂಸ್ಥೆ ತುಮಕೂರು. ಮತ್ತೆ ಪಾವನಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ? ಡೋನ್ ವ್ಯಾಲಿ. ಡಾನ್ ವ್ಯಾಲಿ. ಡೋನ್ ವ್ಯಾಲಿ, ಸಾರಿ. ಯಾವ ಸ್ಕೂಲ್ ಹೆಸರನ್ನು ನಿನಗೆ ಸರಿಯಾಗಿ ಹೇಳೋಕ್ಕಾಗ್ತಿಲ್ವೋ ಅಲ್ಲಿ ಸ್ಟಾಲ್ ಹಾಕ್ತೀಯಾ? ನೋಡು, ನನಗೆ ಗೊತ್ತಿದೆ ನೀನಲ್ಲಿ ಗೆದ್ದು ನನಗೆ ಮತ್ತೆ ಪಾವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ಯಾ, ಆದ್ರೆ ನಿನ್ನ ಈ ರೊಟ್ಟಿ ಗಿಟ್ಟಿ ಎಲ್ಲ ಅಲ್ಲಿ ನಡೆಯಲ್ಲ. ನಿನ್ನ ಮತ್ತೆ ಪಾವನಿನ ಎಂಬಾರೆಸ್ ಮಾಡ್ತೀಯ ಅಷ್ಟೇ. ರೊಟ್ಟಿ ಅಲ್ಲ, ರೊಟ್ಟಿ ಪಿಜ್ಜಾ. ಅದು ಅದು ಪೂಜನ್ ಇರುತ್ತಲ್ಲ, ಅಂದ್ರೆ ಐ ನೋ ವಾಟ್ ಫ್ಯೂಷನ್ ಮೀನ್ಸ್. ಅನುಪಮ, ಯು ಡೋಂಟ್ ನೀಡ್ ಟು ಟೆಲ್ ಮೀ ಸಾರಿ. ಸಾರಿ ಸಾರಿ. ಯಾರಿಗೆ ಸರಿಯಾಗಿ ಕ್ಷಮೆ ಕೇಳಕ್ಕೂ ಬರಲ್ವೋ ಅಂತವ್ರು ತಪ್ಪೇ ಮಾಡಬಾರ್ದು. ಮತ್ತೆ ಅಲ್ಲಿ ಸ್ಟಾಲ್ ಹಾಕೋದು ನಿನ್ನ ತಪ್ಪಾಗತ್ತೆ, ತುಂಬಾ ದೊಡ್ಡ ತಪ್ಪು. ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ತಾಯಿಯಂದ್ರಿದಾರಲ್ಲ, ಓದ್ದವರು, ಬುದ್ಧಿವಂತರು. ಅಲ್ಲಿ ಎಲ್ಲರೂ ಮುಂದೆ ಪಾವನಿಗೆ ನಿನ್ನ ಅಮ್ಮ ಅಂತ ಕರೆಯೋಕ್ಕೂ ನಾಚಿಕೆ ಆಗತ್ತೆ. ಅಲ್ಲಿ ಎಲ್ಲರೂ ಮುಂದೆ ಪಾವನಿಗೆ ನಿನ್ನ ಅಮ್ಮ ಅಂತ ಕರೆಯೋಕ್ಕೂ ನಾಚಿಕೆ ಆಗತ್ತೆ. ನನ್ ಮಗಳಿಗೆ ನನ್ನ ಅಮ್ಮ ಅನ್ನೋಕೆ ನಾಚಿಕೆ ಆಗತ್ತಾ? ಅಫ್ಕೋರ್ಸ್ ಅಫ್ಕೋರ್ಸ್. ನೀನ್ ಅಲ್ಲಿಗೆ ಹೋದ್ರೆ ಖಂಡಿತ ಸೋಲ್ತೀಯ, ಅದಕ್ಕೆ ಅಲ್ಲಿ ಹೋಗೋದ್ರಲ್ಲಿ ಪಾಯಿಂಟೇ ಇಲ್ಲ. ಅದು ಅಲ್ದೆ ಪಾವನಿ, ಸ್ಕೂಲ್ನ ಎಲ್ಲಾ ಫಂಕ್ಷನ್ ಇಷ್ಟು ವರ್ಷದಿಂದ ನಾನೊಬ್ನೇ ಅಟೆಂಡ್ ಮಾಡ್ತಾ ಬಂದಿದ್ದೀನಿ. ಎಲ್ಲಾ ಪಿ ಟಿ ಎ, ಎಲ್ಲಾ ಆನ್ಯುವಲ್ ಫಂಕ್ಷನ್ಸ್ ಎಲ್ಲ ನಾನೊಬ್ನೇ ಅಟೆಂಡ್ ಮಾಡಿದ್ದೀನಿ. ಈ ಫನ್ ಫೇರ್ನು ಅಟೆಂಡ್ ಮಾಡ್ತೀನಿ. ನೋಡು ಅನುಪಮ, ನಾನೇ ನಿನ್ ಶತ್ರು ಅಲ್ಲ. ಅಲ್ಲಿ ಜನ ನಿನ್ನ ನೋಡಿ ನಕ್ಕರೆ ನನಗೂ ಬೇಜಾರಾಗತ್ತೆ. ಇನ್ನು ಪಾವನಿ ಗೆಲ್ಲೋ ವಿಷಯ, ಅದಕ್ಕೆ ಅಂತ ಅವಳಪ್ಪ ಇದ್ದಾನೆ. ಅಮ್ಮನ ಅವಶ್ಯಕತೆ ಇಲ್ಲ, ಅಮ್ಮನ ಅವಶ್ಯಕತೆ ಇಲ್ಲ. ಹಾ, ಮತ್ತೆ ಅದು ಸ್ವಲ್ಪ ದಿನದ ಹಿಂದೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಡ್ರಾಮಾ ಮಾಡಿದ್ಯಲ್ಲ, ಅದು ಮತ್ತೊಂದ್ಸರಿ ಆಗ್ಬಾರ್ದು. ಇಸ್ ದಟ್ ಕ್ಲಿಯರ್? ಗುಡ್. ಸಮರ್ಥ್ ಹೇಳಿ ಊಟನೆಲ್ಲ ವೃದ್ಧಾಶ್ರಮ ಕಳಿಸ್ಬಿಡು. ಸರಿಯಾಗಿ ಹೇಳ್ತಿದ್ದಾರೆ, ನಾನು ಹೇಗೆ ಅಷ್ಟು ದೊಡ್ಡ ದೊಡ್ಡ ಜನಗಳ ಮಧ್ಯೆ ಹೋಗಕ್ಕಾಗತ್ತೆ? ನಾನೊಬ್ಳು ಹುಚ್ಚಿ. ಇವತ್ತು ಪಾವನಿ ಸೋಲ್ಬಾರ್ದು. ಡು ಯು ಟ್ರಸ್ಟ್ ಮೀ? ಆಫ್ ಕೋರ್ಸ್ ಐ ಟ್ರಸ್ಟ್ ಯು. ಅದಕ್ಕೆ ಲಾಯಕಿರೋ ನೀನೊಬ್ಳೆ ತಾನೆ. ಏನಾಯ್ತು? ಯು ಸೌಂಡ್ ಅಪ್ಸೆಟ್. ಅಂಥದ್ದೇನಿಲ್ಲ, ಅದು ಅನುಪಮಗೆ ಈ ರೊಟ್ಟಿ ಹಪ್ಪಳ ಸಂಡಿಗೆದೆಲ್ಲ ಸ್ಟಾಲ್ ಹಾಕೋ ಐಡಿಯಾ ಬಂದಿತ್ತು. ಹಾಕ್ಲಿ ಬಿಡು, ಏನಾಯ್ತು? ಆಫ್ಟರ್ ಆಲ್ ಪಾವನಿ ಮಾಮ್ ಅವಳೆ ಅಲ್ವಾ. ಕಾವ್ಯ, ಯಾವ ಆರ್ಗ್ಯುಮೆಂಟ್ನ ಅನುಪಮ ಜೊತೆ ಮನೇಲಿ ಮಾಡಿ ಬಂದಿದ್ದೀನೋ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಕೇವಲ ಪಾವನಿಗೆ ಒಳ್ಳೇದನ್ನು ಬಯಸ್ತೀನಿ, ಅವಳು ಖುಷಿ ಬಯಸ್ತೀನಿ. ಮತ್ತೆ ನನಗೆ ಗೊತ್ತಿದೆ ನಿನ್ನಿಂದ ಮಾತ್ರ ಇದು ಸಾಧ್ಯ. ಓಕೆ, ಆದ್ರೆ ಇದ್ರ ಬದಲಾಗಿ ನನ್ಗೇನ್ ಸಿಗುತ್ತೆ? ನನ್ನೇ ಕೊಟ್ಟಾಗಿದೆ, ಇನ್ನೇನ್ ಬೇಕು ನಿನಗೆ? ಓ ಗಾಡ್, ದಟ್ ಸೋ ಚೀಸಿಯಾ. ಸರಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ನಾನು. ಓಕೆ ಓಕೆ, ಸಿ ಯು. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ರೇಸ್? ಇಲ್ಲ ಅಪ್ಪ, ಇವತ್ತು ನೀ ಸ್ವಲ್ಪ ಪೇನ್ ಇದೆ. ಇಷ್ಟು ವರ್ಷದಿಂದ ಮಂಡಿ ನೋವು ಅಂತಾನೆ ಹೇಳ್ಕೊಂಡು ಬರ್ತಿದ್ಯಾ, ಒಂದ್ಸಲ ಆದರೂ ಟ್ರೈ ಮಾಡು. ಆಕ್ಚುಲಿ ಏನ್ ಗೊತ್ತಾ ಅಪ್ಪ, ನಿಮ್ಮನ್ನ ರೇಸಲ್ಲಿ ಸೋಲಿಸಿ ನಿಮ್ಗೆ ಎಂಬಾರೆಸ್ ಮಾಡಕ್ ನನಗೆ ಇಷ್ಟ ಇಲ್ಲ. ರೈಟ್, ಇದೇ ಆಯ್ತು. ಅದ್ ಸರಿ, ನಿನ್ ಸ್ಟಡೀಸ್ ನೀ ಪ್ರಾಬ್ಲಮ್ ತರ ಕುಂಟ್ತಾ ಇದೆಯಾ? ಹೇಗೆ? ಆಬ್ಸೊಲ್ಯೂಟ್ಲಿ ನೋ ಅಪ್ಪ, ಸ್ಟಡೀಸ್ ಅಲ್ಲಿ ಯಾವ ಸ್ಟ್ರೆಸ್ಸೂ ಇಲ್ಲ. ನೋಡು, ನನಗೆ ನಿನ್ನ ಮತ್ತೆ ಪಾವನಿ ಮೇಲೆ ಮಾತ್ರ ಭರವಸೆ ಇದೆ. ಸಮರ್ಥಂತೂ ಅಂಡ್ ಮಮ್ಮಿ, ಲೂಸರ್ಸ್ ಗ್ಯಾಂಗ್ ಬಗ್ಗೆ ನನಗೆ ಗೊತ್ತಿದೆ ಅಪ್ಪ. ನಮ್ಮಮ್ಮ ಬಾರ್ನ್ ವಿನ್ನರ್ ತಾತ. ಆ ವಿಷಯ ಅವರಿಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಆದ್ರೆ ಇವತ್ತು ಗೊತ್ತಾಗುತ್ತೆ. ಸರಿ, ಇಲ್ಲಿ ಕೇಳಿಲಿ, ನಿನ್ ಫ್ರೆಂಡ್ ಗಾಡಿಲಿ ಎಲ್ಲ ಸಾಮಾನನ್ನು ಇಟ್ಟಿದ್ಯಾ ತಾನೇ? ಹಾ ಹಾ, ಎಲ್ಲ ಇಡ್ಸಾಯ್ತು. ಇವಾಗ ಮಮ್ಮಿ ಟೈಮಿಗೆ ಹೊರಟ್ರೆ ಸಾಕು. ಅಯ್ಯೋ, ಅದಕ್ಕೋಸ್ಕರನೇ ನನ್ನ ಹತ್ರ ಒಂದು ಫಸ್ಟ್ ಕ್ಲಾಸ್ ಪ್ಲಾನ್ ಇದೆ. ಹೌದಾ ತಾತ? ನೀವು ಮೂವಿ ನೋಡೋಕ್ಕೂ ಪ್ಲಾನ್ ಮಾಡಿದ್ರಿ ಅಲ್ವಾ? ಅವಾಗ ಏನಾಗಿತ್ತು ನೆನಪಿದ್ಯಾ ನಿಮ್ಗೆ? ಅಯ್ಯೋ, ಆ ಮೂವಿ ನೋಡೋಕ್ಕೂ ಮುಂಚೆನೆ ಲಲಿತಾ ಆ ಮೊಬೈಲ್ ಅಲ್ಲಿ ಟಿಕೆಟ್ ನೋಡ್ಬಿಟ್ಲು. ಆಮೇಲೆ ಆಮೇಲೆ ಏನಾಯ್ತು? ಆಮೇಲೆ ಆ ಮೂವಿ ನೋಡಿದ್ರೆ ನಾನು ಕೆಟ್ಟ ಹೋಗ್ತೀನಿ ಅಂತ 3 ಗಂಟೆ ಪಿಕ್ಚರ್ ನೋಡೋ ಬದಲು 6 ಗಂಟೆ ದೇವಸ್ಥಾನದಲ್ಲಿ ಕೂರೋ ತರ ಆಯ್ತು. ತಾತ, ನೀವು ದಯವಿಟ್ಟು ಮಮ್ಮಿನ ದೇವಸ್ಥಾನದಲ್ಲಿ ಕೂರೋ ತರ ಮಾಡಿಬಿಡಿ. ಸುಮ್ಮನಿರೋ, ನನ್ನ ಕ್ಯೂಟ್ ಇಡಿಯಟ್. ಈ ಸಲ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಪ್ಲಾನ್ ಇದೆ. ಅಲ್ಲ ಮಮ್ಮಿ, ನೀವ್ ಯಾಕೆ ಟೀ ಮಾಡ್ತಿದ್ರಿ? 9 ಗಂಟೆ ಆಯ್ತು, ಹೊರಡ್ಬೇಕು ನಾವು. ನೋಡು ಲಲಿತಾ, ಇಲ್ಲಿಗೆ ಈಗ ಬರಲ್ಲ, ನೀನ್ ಬೇಗ ಹೋಗಿ ರೆಡಿ ಆಗ್ಬಿಡು. ನಾನೆಲ್ಲೂ ಹೋಗ್ತಿಲ್ಲ. ಮತ್ತೆ ನೀನು ಮಾಡಿರೋದನ್ನೆಲ್ಲ ತಗೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಕೊಟ್ಬಿಡು.
ನಿಮ್ಮಪ್ಪ ಹೇಳಿದ್ದಾರೆ. ಅಪ್ಪನ್ ಗೊತ್ತಾಗೋಯ್ತಾ? ಹಾ. ಮತ್ತೆ ಕೇಳು, ನಿನ್ ಸ್ವಲ್ಪ ಊಟ ನಿನ್ಗೋಸ್ಕರ ಮತ್ತೆ ಮಾವನ್ಗೋಸ್ಕರ ಎತ್ತಿಡು. ಚೆನ್ನಾಗ್ ಮಾಡಿದೀನಿ. ತರ್ಲೆ ಸ್ವೀಟಿ, ಅಮ್ಮನ್ನ ಹೀಗೆ ಹೆದರ್ಸೋದಾ? ಇನ್ ಹೇಗ್ ಹೆದರ್ಸ್ಬೇಕು? ಮತ್ತೆ ನನ್ ಸ್ವೀಟಿ ಎಲ್ಲ ಪಾವನಿ. ಸ್ವೀಟಿ 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 ಅಮ್ಮ. ಸ್ವೀಟಿ, ಏನ್ ಗೊತ್ತಾ, ನಾನ್ ರಾತ್ರಿ ಕಂಚಲ್ಲಿ ಗುಲಾಬ್ ಜಾಮೂನ್ ನೋಡಿದೆ. ಹೌದಾ? ಹ್ಮ್. ಹಾಗಾದ್ರೆ ಸ್ಕೂಲಿಂದ ನಿನ್ ಬರೋದ್ರೊಳಗಡೆ ಜಾಮೂನ್ ಮಾಡಿಟ್ಟಿರ್ತೀನಿ ಬಿಡು. ಯು ಆರ್ ದಿ ಬೆಸ್ಟ್ ಮಮ್ಮಿ. ಮತ್ತೆ ಹಾಲು ಅಲ್ಲಿ. ನನ್ ಮನೇಲಿ ಮಾತ್ರ ಬೆಸ್ಟ್ ಅಮ್ಮ. ಹೊರಗಡೆ ಕೂಡ ಎಲ್ರ ಮುಂದೆ ಸ್ವೀಟಿಗೆ ಗೌರವ ಸಿಗೋ ತರ ನಾನಿದ್ದಿದ್ರೆ ಆಗಿನ್ನೂ ಬೆಸ್ಟ್ ಅಮ್ಮ ಆಗಿರ್ತಿದ್ದೆ. ಸೋರಿ ಸ್ವೀಟಿ. ಮಮ್ಮಿ, ನಿಮ್ಮೊಳಗಿ ಪಾಪದ ಹೆಣ್ಣಿನ ವೈರಸ್ ದಿನ ಇಲ್ಲಿಂದ ಬಂದು ಸೇರ್ಕೊಳತ್ತೆ. ನೋಡು ಸಮರ್, ಇವತ್ತು ಮಾವ ಮಾತಾಡ್ತಾನೆ, ಸೊಸೆ ಕೇಳ್ತಾಳೆ, ಆಯ್ತಾ? ವೆಲ್ ಡನ್ ಡೂಡ್. ನೋಡು ಮಗಳೆ, ವನರಾಜ್ ನಿಂಗೇನಂದ ಅದಂತೂ ನಂಗೆ ಗೊತ್ತಿಲ್ಲ. ನೀನ್ ಸೋಲ್ತೀಯ ಅಂತ ಹೇಳಿರ್ತಾನೆ ಅಲ್ವಾ? ಹೌದಾ? ನೋಡು ಮಗಳೆ, ಸೋಲಿನ ಭಯ ಗೆಲ್ಲೋ ಭರವಸೆಗಿಂತ ದೊಡ್ಡದಾದಾಗ ಗೆಲ್ಲೋ ನಂಬಿಕೆನೇ ಹೋಗ್ಬಿಡುತ್ತೆ. ನನ್ನ ಸೊಸೆ ಸೋತ್ರೆ ನಂಗೇನು ಬೇಜಾರು ಆಗೋದೇ ಇಲ್ಲ. ಆದರೆ ಸೋಲೋ ಭಯದಿಂದ ಆಟನೇ ಆಡದಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಮಮ್ಮಿ, ಅಪ್ಪಂಗನ್ಸತ್ತೆ ನೀವು ಗೆಲ್ಲಕ್ಕಾಗಲ್ಲ ಅಂತ. ಬಟ್ ಜಸ್ಟ್ ಥಿಂಕ್ ಅಬೌಟ್ ಇಟ್, ಒಂದು ವೇಳೆ ನೀವು ಗೆದ್ಬಿಟ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಮಮ್ಮಿ, ನಿಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಪ್ಪಂಗೆ ಪ್ರೌಡ್ ಫೀಲ್ ಮಾಡ್ಸಕ್ಕೆ. ಮಮ್ಮಿ, ಟೈಮ್ ಆಯ್ತು, ಏನ್ ಮಾಡೋಣ? ಪಾಪದ ಹೆಣ್ಣೆ, ಗೆಲುವು ನಮ್ದೇ. ನಾನು ಹೋಗ್ತೀನಿ. ಕೆಲ್ಸ ಮುಗಿಸ್ಬೇಕು. ಅನುಪಮಾ, ಇವತ್ತೇ ತಿಂಡಿ ಸಿಗುತ್ತಾ ಅಥವಾ ಹಸ್ಕೊಂಡೆ ಶ್ರೀಕೃಷ್ಣ ಹತ್ರ ಹೋಗ್ಬಿಡ್ಲಾ? ಸೋ ಎಕ್ಸೈಟಿಂಗ್. ಡೋಂಟ್ ವರಿ, ನಿಮ್ಗೆ ಗೆದ್ದೆ ಗೆಲ್ತೀಯ. ಹೇ ಅಪ್ಪನ ಮ್ಯಾಗ್ನೆಟ್, ನಮ್ಮ ಅಪ್ಪನ ಜೊತೆ ಎಷ್ಟು ಮಾತಾಡ್ತೀಯ? ನಮಗೂ ಮಾತಾಡೋಕ್ ಬಿಡು. ಅವ್ರು ನಂಗೂ ಅಪ್ಪನೇ. ಮೊದಲು ಅವರು ನನಗ ಅಪ್ಪ. ನನ್ ಚಿಕ್ಕವಳಲ್ವ ನನ್ನಪ್ಪ. ಹಾಗಿದ್ರೆ ನಾನು ದೊಡ್ಡವನು, ಅವ್ರು ನನ್ನಪ್ಪ. ಪ್ಲೀಸ್ ಸುಮ್ನೆ. ಏನ್ ಸುಮ್ನೆ ಇರೋದು? ಲಲಿತಾ, ಹೇ ಲಲಿತಾ. ಅಯ್ಯೋ, ಏನಾಯ್ತು ಏನಾಯ್ತು? ಏನಂತ ಹೇಳಿ ಲಲಿತಾ, ಏನಾಗ್ಬಾರ್ದಾಗಿತ್ತು ಅದೇ ಆಯ್ತು. ತಾತ, ತುಂಬಾ ಓವರ್ ಆಕ್ಟಿಂಗ್ ಆಗ್ತಾ ಇದೆ. ಅಲ್ಲ ಅಪ್ಪ, ಏನಾಯ್ತು? ಫೋನ್ ಬಂದಿತ್ತು, ನಿನ್ ದೊಡ್ಡಕ್ಕನ ಆರೋಗ್ಯ ತೀರಾ ತೀರಾ ಹದಗೆಟ್ಟಿದೆಯಂತೆ. ಏನು ದೊಡ್ಡಮ್ಮಂಗೆ ಏನಾಯ್ತು? ಏನೋ ಗೊತ್ತಿಲ್ಲ, ಸೀರಿಯಸ್ ಅಂತ ಮಾತ್ರ ಅವ್ರು ಹೇಳಿದ್ರು ಅಷ್ಟೇ. ಚಿಂತೆ ಮಾಡುವಂತದ್ದು ಏನೂ ಆಗಿಲ್ಲ ತಾನೆ. ಅದು ಅಲ್ಲಿಗೆ ಹೋದ್ಮೇಲೆ ತಾನೇ ಗೊತ್ತಾಗುತ್ತೆ. ನೆನಪಿದೆಯಾ, ನಿಮ್ಮ ಮಳವಳ್ಳಿ ಚಿಕ್ಕಮ್ಮ ತೀರ್ ಹೋದಾಗ ಇದೇ ತರ ಫೋನ್ ಬಂದಿತ್ತು, ಹುಷಾರಿಲ್ಲ ಅಂತ. ನಾವ್ ಅನ್ಕೊಂಡಿದ್ವಿ ಜ್ವರ ಅಂತ, ನಾವು ಹಣ್ಣು ತಗೊಂಡು ಹೋಗಿದ್ವಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ, ಅಯ್ಯೋ ಅಕ್ಕ, ಇದೇನಾಗೋಯ್ತು ನೋಡು. ಇನ್ನು ಏನು ಅಂತ ಕನ್ಫರ್ಮ್ ಆಗಿಲ್ಲ, ಸ್ವಲ್ಪ ಕಣ್ಣೀರ್ನ ಉಳಿಸ್ಕೊಂಡಿರು. ನೋಡಿ, ನಾನು ಮತ್ತು ಲಲಿತಾ ಹೋಗ್ ಬರ್ತೀವಿ, ಫೋನ್ ಮಾಡಿ ನಿಮ್ಗೆಲ್ಲ ವಿಷಯ ತಿಳಿಸ್ತೀವಿ. ನನ್ ಫೋನ್ ಎಲ್ಲಿ? ನನ್ನ ಹತ್ರ ಇದೆಯಲ್ಲ, ನಡಿ ನಡಿ ಬೇಗ ನಡಿ, ಹೋಗ್ ಬರ್ತೀವಿ. ಒಂದ್ ನಿಮಿಷ. ಕೃಷ್ಣ ಕಾಪಾಡಪ್ಪ. ಅಯ್ಯೋ, ನಡಿ 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 ಬೇಗ ನಡಿ 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 ಅಪ್ಪ, ಲೇಟ್ ಆಗ್ತಿದೆ. ಹಾ ನಡಿ ನಡಿ, ಲೆಟ್ಸ್ ಗೋ. ನಾನು ಬರ್ತೀನಿ. ಬಾಯ್ ಮಮ್ಮಿ. ಬಾಯ್ 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 ಮಮ್ಮಿ. ಬಾಯ್. ಎಸ್ ಅಕ್ಕ, ನೀವು ಒಳ್ಳಿ ಬೇಗ ಬೇಗ, ನಾನು ನಿಮ್ ಎಲ್ಲ ಕೆಲಸನು ಮಾಡಿ ಮುಗಿಸ್ತೀನಿ. ಮಮ್ಮಿ, ನೀವು ರೆಡಿನಾ? ಹೂ ಅಂದ್ಮೇಲೆ ರೆಡಿ ಅಂತೂ ಆಗ್ಲೇಬೇಕಲ್ವಾ? ಗೋಪಾಲ, ಇವತ್ತೊಬ್ಬ ತಾಯಿ ಮೊದಲನೇ ಸಲ ಹೊರಗಿನ ಪ್ರಪಂಚಕ್ಕೆ ಹೋಗ್ತಿದ್ದಾಳೆ. ಆಶೀರ್ವಾದ ಮಾಡು. ನಿನಗೆ ಗೊತ್ತಿದೆ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ, ಆದರೆ ನನ್ನ ಗಂಡ ನನ್ನ ಮಗಳು ತಲೆ ತಗ್ಸೋ ಹಾಗೆ ಆಗಬಾರ್ದು. ನೆನಪಿರ್ಲಿ ಹಾ. ಅನುಪಮ ಬರ್ಡೇ ದಿನ ನನ್ಗೆ ಇನ್ಸಲ್ಟ್ ಆಗಿತ್ತು, ಮತ್ತೆ ಇವತ್ತು ಅದೇ ಆಗ್ತಿದೆ. ಬಟ್ ಯು ನೋ ವಾಟ್, ನಾನ್ ಎಲ್ಲೂ ಹೋಗಲ್ಲ. ನಾನ್ ಇಲ್ಲೇ ನಿನ್ ಕಣ್ ಮುಂದೆನೆ ಇದ್ದು ನಿನ್ನಿಂದ ಇನ್ಸಲ್ಟೆಡ್ ಫೀಲ್ ಮಾಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿನಗೆ ಗೊತ್ತಾಗ್ಬೇಕಲ್ಲ,
that how much I hate this. So yella moms na stall na nodida nantara, the award for the best mother goes to Mrs. Anupama Vanraj. Mrs. Anupama Vanraj.